ನಮಸ್ಕಾರ, ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಧನಮ್ಮ. ಸಂವಿಧಾನ ವಿರೋಧಿಗಳಂತ ಕೆಲಸಗಳು ಇವತ್ತಿನ ದಿನ ಭಾರತ ದೇಶದಲ್ಲಿ ಬಹಳಷ್ಟು ಸಾಕಷ್ಟು ಕಡೆ ನಡೀತಾ ಇದೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ಥಿರಗೊಳ್ಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಯಾಕೆಂದರೆ ಸಾಕಷ್ಟು ರೀತಿಯಲ್ಲಿ ನಿರುದ್ಯೋಗ, ಬಡತನ, ಸಾಕಷ್ಟು ಪ್ರಮಾಣದಲ್ಲಿ ಅನಾರೋಗ್ಯದಿಂದ ಬಳಲ್ತಾರೆ. ಅವರೆಲ್ಲರೂ ವ್ಯವಸ್ಥೆಗೊಳಿಸುವಂತ ಬಿಟ್ಟು ಕೇಂದ್ರ ಸರ್ಕಾರ ಕೇವಲ ದುರುಪಯೋಗಿಸ್ಕರ ತಮ್ಮ ಸರ್ಕಾರವನ್ನು ಸ್ಥಿರಗೊಳಿಸಿಗೋಸ್ಕರ ಆಡಳಿತ ನಡೆಸ್ತಾ ಇದೆ. ಅದಕ್ಕಾಗಿ ಮಾನ್ಯ ರಾಷ್ಟ್ರಪತಿಗಳಿಗೆ ಇದು, ಏಕೆಂದರೆ ಮತ್ತೆ ಗೌರಿ ಲಕ್ಷ್ಮೀಶ್ ಅಂತರ ಪತ್ರಕರ್ತರಿಗೆ, ನ್ಯಾಯಯುತ ಪತ್ರಕರ್ತರಿಗೆ ಇವತ್ತಿನ ದಿನ ಸಾಕಷ್ಟು ಅನ್ಯಾಯ ಮಾಡಿ ಕೊಲೆ ಮಾಡುವಂಥ ಕೊಲೆಗಾರರಿಗೆ ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಇದು ಕೇಂದ್ರ ಸರ್ಕಾರ ಮಾಡುವಂಥ ದುರಾಡಳಿತ ವ್ಯವಸ್ಥೆಯನ್ನು ತಡೆಗೊಳ್ಳಬೇಕು ಮತ್ತು ಯಾವುದೇ ರೀತಿಯ ಉದ್ಯೋಗ ಮುಂತಾದ ರೀತಿಯಲ್ಲಿ ಸೃಷ್ಟಿಸಬೇಕೆಂದು. ಏನು ಈ ಮನುವಾದ ವ್ಯವಸ್ಥೆ ಆಗಲಿ, ಜಾತಿವಾದಿ ವ್ಯವಸ್ಥೆ ಹಾಗೂ ಕೋಮುವಾದ, ಈ ಮೂರು ವ್ಯವಸ್ಥೆ ವಿರುದ್ಧ ಹಾಗೂ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತಿರುವ ಶಕ್ತಿಗಳ ವಿರುದ್ಧ ಮತ್ತು ಅದನ್ನು ಏನು ಬೆಂಬಲ ನೀಡುತ್ತಿರುವ ಈ ನಮ್ಮ ಸರ್ಕಾರಗಳ ವಿರುದ್ಧ ನಾವು ಈ ಒಂದು ಪ್ರತಿಭಟನೆ ಮಾಡಿ ಅದರ ಜೊತೆಗೆ ನಮ್ಮ ನಾಡಿನ ಪತ್ರಕರ್ತರು ಆಗಿರುವಂಥ ಗೌರಿ ಲಂಕೇಶ್ ಅವರ ಏನು ಹಂತಕರಿಗೆ ಏನದಲ್ಲ ಅಲ್ಲಿ ಇಲ್ಲಿ ಸನ್ಮಾನ ಮಾಡುತ್ತಿರೋದು ಕೂಡ ಇದನ್ನು ಖಂಡಿಸಿ ಖೇದಕರ, ಅದು ಆ್ಯಕ್ಚುಲಿ ಆಬ್ಯಾಡ್ದದು, ಅದನ್ನು ಖಂಡಿಸಿ ನಾವೇನದಲ್ಲ ಇವತ್ತು ಒಂದು ಮನವಿಯನ್ನು ಮಾನ್ಯ ಭಾರತ ದೇಶದ ಘನತೆಯತ್ತ ರಾಷ್ಟ್ರಪತಿಗಳಿಗೆ ಮನವಿ ಏನದಲ್ಲ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನೀಡಿದ್ದೇವೆ. ಸೊ ನಮ್ಮ ಪ್ರಮುಖ ಬೇಡಿಕೆ ಇಷ್ಟೇ, ದೇಶದಲ್ಲಿ ಏನು ಜಾತಿ ವ್ಯವಸ್ಥೆ, ಕೋಮ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳೇನು ಇದ್ದಾವಲ್ಲ ಅದನ್ನು ಹಿಮ್ಮೆಟ್ಟಿಸಬೇಕು ಮತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಲ್ಲೋಲ ಕೊಲ್ಲಲು ಮಾಡಲು ಹೊರಟಿರುವಂತಹ ಶಕ್ತಿಗಳಿಗೆ ಸರ್ಕಾರಗಳು ತಕ್ಕ ಕಾನೂನು ಬಲಪ್ರಯೋಗವನ್ನು ಮಾಡಿ ಅವರನ್ನು ಜೈಲಿಗೆ ತಳ್ಳುವ ಕೆಲಸ ಏನದಲ್ಲ ಮಾಡಬೇಕಂತೇಳಿ ಇಂದು ನಾವು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ನಮ್ಮ DSS ಮಲ್ಲಿಕಾರ್ಜುನ ಕಟ್ಟಿಮನಿ ಅವರ ತಂಡದ ಮೂಲಕ ಇವತ್ತು ಮನವಿ ಏನಾದರೂ ನಾವು ನೀಡಿದ್ದೇವೆ. ಬಾಲಾಜಿ ಕಾಂಬಳೆ, ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಂಚಾಲಕರು. ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಮಿತಿ ವತಿಯಿಂದ ರಾಜ್ಯದ 31 ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರಭುತ್ವ ಅಸ್ಥಿರಗೊಳ್ಳುತ್ತಿರುವ ಕೋಮುವಾದಿ ಶಕ್ತಿಗಳ ವಿರುದ್ಧ ಜನಾಂದೋಲನ ಪ್ರತಿಭಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಲಾರ್ಪಣೆ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿದ್ದೇವೆ. ಈಗ ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷಗಳ ಗತಿದ್ರೂ ಕೂಡ ಇವತ್ತು ಕೋಮುವಾದಿ ಮನುವಾದಿ ಶಕ್ತಿಗಳ ಪರಂಪರೆಯಿಂದ ಬಲಗೊಳ್ಳುತ್ತಲೇ ಮುಂದುವರಿಯುತ್ತದೆ. ಹಾಗಾಗಿ ಈಗ ಈಗಿರ್ತಕ್ಕಂಥ ಕೇಂದ್ರದ ಆಡಳಿತರೂಢ ಸರ್ಕಾರಗಳು ಜನಸಾಮಾನ್ಯರ ಮೂಲಭೂತ ಹಕ್ಕುಗಳು ಮರಿಚಿಕ್ಕೆಯಾಗಿ ಉಳಿದಿದೆ. ಹಾಗಾಗಿ ಈ 2023 ಚುನಾವಣೆಯಲ್ಲಿ ಅಹಿಂದ ಸಂಘಟನೆ ಮತ್ತು ದಲಿತ ಸಂಘಟನೆಗಳು ಒಂದಾಗಿ ರಾಜ್ಯದಲ್ಲಿ
136 ಕಾಂಗ್ರೆಸ್ ಸೀಟುಗಳನ್ನು ಬೆಂಬಲಿಸಿತ್ತು. ಹಾಗಾಗಿ ಈ ಭಯ ಕೇಂದ್ರ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಭಯ ಇದೆ. ಹಾಗಾಗಿ ಜಿಲ್ಲಾ ಸಂಯೋಜಕರು ಮಂಜುನಾಥ್ ಕಟಿಮನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.